ಸಿಂಹನ ನಿಮಗೆ ಸ್ಪೆಷಲ್ ನಮಸ್ಕಾರ ಸಿಂಹನ ಕಂಡಿದ್ದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ನಾನು ಬೆನ್ನೆಲುಬಾಗಿ ಇದ್ದೀನಿ, ನಾನು ಪೂಜೆ ದಿನ ಅದೇ ಹೇಳಿದ್ದೀನಿ, ಇವಾಗ ಹೇಳಿದ್ದೀನಿ. ಫಸ್ಟ್ ಆಮೇಲೆ ಬರ್ತೀನಿ ಸರ್ ನಿಮ್ಮ ಹತ್ರ ಸ್ವಲ್ಪ ಸರ್. ಇಲ್ಲ, ಈ ಫಿಲಮ್ಮು ಫಸ್ಟ್ ನಮ್ಗೆ ಅರ್ಜುನ್ ಸರ್ ತೋರಿಸ್ರು. ಅದೇ ಆನಿಮೇಷನ್ ಪಿಕ್ಚರು, ಅವರು ಎರಡೂವರೆ ಅವರ್ ಪಿಕ್ಚರ್ ಫಸ್ಟೇ ತೋರಿಸ್ರು ಸರ್. ಒಂದು ಸ್ಟೋರಿ ಐತಣ ಅಂತ ಹೇಳಿದ್ರು. ನಾನು ಫುಲ್ ಪಿಕ್ಚರ್ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸೋಣ ಅಂದ್ರೆ ತೋರಿಸಿ ಸರ್ ಅಂದ್ರು. ಆ ಎರಡೂವರೆ ಅವರು ನಾವು ಕೂತ್ಕೊಂಡು ನೋಡಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿತ್ತು, ಇಂಟ್ರೆಸ್ಟ್ ಆಗಿತ್ತು. ಎಲ್ಲರೂ ಹೇಳಿದ್ರು ಅವಾಗ ನನಗೆ, ಅವರು ಹೇಳಿದ್ರು ಯಾಕಪ್ಪ 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 ಅಂತ ಹೇಳಿದ್ರು ಸರ್ ನಿಮ್ಮ ಬಗ್ಗೆ ನಾನು ಹೇಳ್ತಾರೆ, ಹೇಳಿರೋದು ಹೇಳ್ತಾ ಇದ್ದೀನಿ ನಿಮಗೆ ನಿಜ ಅಂತ. ಎಲ್ಲರೂ ಏನಪ್ಪ ಅರ್ಜುನ್ ಜನ ಮೇಲೆ ಇಷ್ಟೊಂದು ದುಡ್ಡಾಗ್ತಾ ಇದೆಯಾ, ಹೊಸ ಹೊಸ ಡೈರೆಕ್ಟ್ರು ಅವ್ರು ಹೆಂಗೆ ಅಂತ. ಆ ಆನಿಮೇಷನ್ ಪಿಕ್ಚರಲ್ಲಿ ಆ ಡೈಲಾಗ್ಗಳಾಗಲಿ ಆ ಸಂಭಾಷಣೆ ಆಗಲಿ ಹೆಂಗಿತ್ತು ಅಂತ ಹೇಳಿದ್ರೆ ನಮ್ಗೆ ತುಂಬ ಹೆಂಗಂದ್ರೆ, ಇದು ಹೆಚ್ಚು ಕಮ್ಮಿ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗಿತ್ತು ಆ ಸಂಭಾಷಣೆ. ನನಗೆ ಗೊತ್ತಿದೆ ಹಂಗೆ ಒಂದು ಪದನೂ ಅಷ್ಟೇ ಇವಾಗ ಬರೋದಕ್ಕೂ ನಮ್ಮ ಪಿಕ್ಚರಲ್ಲೂ ತುಂಬ ಅಧಿಕಾರ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಆಯಿತು ಸರ್ ಮಾಡೋಣ ಅಂತೇಳಿ ಪಿಕ್ಚರ್ ಸ್ಟಾರ್ಟ್ ಆಗೋ ತನಕ ನಂಗೆ ಭಯನೇ ಇತ್ತು. ಮಾಡೋಣ ಅಂತೇಳಿ ಪೂಜೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನಮ್ಮ ಪೂಜೆಗೆ ಶಿವಣ್ಣ ಬಂದರು, ನಮ್ಗೆ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡಿದ್ರು, ನಾನು ದಿನಾ ಶೂಟಿಂಗ್ ಮಾಡಿದ್ರೆ ಎಷ್ಟು ಶೂಟಿಂಗ್ ಮಾಡ್ತಾರೆ ಅಷ್ಟು ಸೀನ್ ಕಳ್ಸೋರು, ಇನ್ಕ್ಲೂಡಿಂಗ್ ಡೈಲಾಗು ಮ್ಯೂಸಿಕ್ಕು. ನನಗೆ ಆವಾಗ ಕಾನ್ಫಿಡೆಂಟ್ ಬಂತು, ಓ ಸರ್ ಇದಂತ. ಆವಾಗಿಂದ ಅವ್ರು ಏನು ಹೇಳಿದ್ರು ಅದು ನಾನು ಕೊಡ್ತಾ ಇದ್ದೀನಿ. ನಾನು ಏನು ಹೇಳಿದ್ರು ಅವರು, ಯಾಕಂದ್ರೆ ಮನುಷ್ಯನ ಒಬ್ಬರ ಮೇಲೆ ಕಾನ್ಫಿಡೆಂಟ್ ಬರ್ಬೇಕು. ಎಷ್ಟೇ ಮಾತಾಡಿದ್ರು ಅದು ನಾವು ಒಳಗಡೆ ಇರುತ್ತೆ, ಅದು ಹೇಳಿ ಕೆಲವ್ರು ಹೇಳ್ತಾರೆ ಕೆಲವ್ರು ಹೇಳ್ಕೊಳ್ಳಲ್ಲ. ನಾನು ಖಂಡಿತ ಹೇಳ್ತೀನಿ, ಫಸ್ಟ್ ಮೈಸೂರಲ್ಲಿ 10 ದಿವಸ ಶೂಟಿಂಗ್ ಮಾಡೋದಂತ ನಂಗೆ ದಿಗ 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 ಅಂತಾನೆ ಇತ್ತು. ಎಲ್ಲರೂ ಮಾತಾಡೋದು ಆವಾಗ ಕಳಿಸ್ರು, ಒಂದೊಂದು ಸೀನ್ ಕಳಿಸಿದಾಗ ಆವಾಗ ಓ ಪರವಾಗಿಲ್ಲ ಇವರು ನಮ್ಮ ಡೈರೆಕ್ಟ್ರಿಗೆಲ್ಲ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು ಒಂದು ಕಾನ್ಫಿಡೆಂಟ್. ಆ ಸೀನ್ಗಳು ಅದೆಲ್ಲ ಏನಂದ್ರೆ ಹೆಂಗೆ ತೆಗಿತಾ ಇದೆ ಅಂದರೆ ಇದೊಂಥರ ಆ ಪಿಕ್ಚರ್ ನಮಗೆ ಅದು ನನ್ಗೆ ಹೇಳಕ್ಕೆ ಬರುತ್ತಾ ಇಲ್ಲ ಕರೆಕ್ಟಾಗಿ. ಆ ಥರ ಇತ್ತು ಸೀನ್ಗಳು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಮ್. ನಾನು ಮೊನ್ನೆ ಯಾವ ಇಂಟರ್ವ್ಯೂ ನಾನು ಹೇಳ್ತೇನೆ ನನಗೆ ಏನಂತ, ಇದು ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾ ತಿರುಗಿ ನೋಡುತ್ತೆ ಅಂತ ನನ್ನ ಭಾವನೆ. ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ, ಖಂಡಿತ ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ, ನಾನು ಒಂದು ಪ್ರೇಕ್ಷಕನಾಗಿ ಪಿಕ್ಚರ್ ನೋಡಿ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಎಷ್ಟು ಆ ಮಗುನ ಮುದ್ದಾಗಿ ಸಾಕಿದ್ದಾರೆ ಅಂತ ಹೇಳಿದ್ರೆ ನನಗೆ ಅಂತ ಹೇಳ್ಬಿಟ್ಟು, ನಾವೇನಪ್ಪ ಅಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ ಊಟ ಹಾಕಿಲ್ಲ ಸರ್, ಊಟ ಹಾಕಲಿಲ್ಲ ಅಂದ್ರೆ ಆ ಮಗು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಟೈಮ್ ಕರೆಕ್ಟಾಗಿ ಕೊಟ್ಟಿದ್ದೀವಿ. ಮಕ್ಕಳು ಸಾಕ್ದಂಗೆ ಸಾಕಿದ್ದಾರೆ ಅವರು ಆ ಸ್ಟೋರಿನ. ಇದು ತುಂಬ ಬಂದಿದೆ, ಯಾಕಂದ್ರೆ ಪಿಕ್ಚರ್ ಫುಲ್ ನಾನೇ ನೋಡಿರೋದು, ಅವ್ರು ನೋಡಿದ್ರು ಇಲ್ಲ, ಫುಲ್ ಫಿಲಮ್ ನಾನೇ ನೋಡಿರೋದು. ಫುಲ್ ಫಿಲಮು ನಾನು ದಿನ ಸೀನ್ ಟು ಸೀನ್ ಸೀನ್ ಟು ಸೀನ್ ಸಾಯಂಕಾಲ 8:00-9:00 ನಾನು ಬಂದ್ಬಿಡೋದು. ನಾನು ನೋಡಿದ್ರು ಸರ್ ಇದೇನು ಸರ್ ಇದು ಅಂದರೆ, ಹಣ ನಾಳೆ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಮ್ಯೂಸಿಕ್ಕು, ಅಷ್ಟು ಅದ್ಭುತವಾಗಿ ಬಂದಿದೆ ಇದರಲ್ಲಿ. ನನಗೆ ಮೈನು ಈ ಸ್ಟೋರಿ ನೋಡಿದ್ರೆ ಇವಾಗ ಫಸ್ಟ್ ಶಿವಣ್ಣ ಬಂದರು, ಆಮೇಲೆ ಸರ್ ಉಪೇಂದ್ರ ಸರ್ ಬಂದರು. ಉಪೇಂದ್ರ ಸರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ, ಯಾಕಂದ್ರೆ ಅವ್ರ ಪಿಕ್ಚರಲ್ಲಿ ಇನ್ನೂ ಜೋರಾಗಿರುತ್ತೆ, ನಮ್ಮ ಪಿಕ್ಚರಲ್ಲಿ ಇದುವರೆಗೂ ನೋಡಿರಲ್ಲ ನೀವು ಸರ್ ನಿಮ್ಮ ಇದು ಆ ಥರ ತೋರಿಸಿದ್ದಾರೆ ಅಣ್ಣವರು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನಮ್ಮ ರಾಜ್ವಿ ಶೆಟ್ಟಿ ಅಷ್ಟೇ, ಏನು ನಗ್ನಂತ ಮಾಡಿದ್ದಾರೆ ಅಂದರೆ ಇವಾಗ ಅವ್ರು ಆ್ಯಕ್ಟಿವ್ ನೋಡ್ತಾ ಇದ್ದಾರೆ, ಲೀಲಾ ಜಾಲವಾಗಿ ಮಾಡಿದ್ದಾರೆ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಒಂದು ಮನೆಯಲ್ಲಿ ಒಂದು ಸ್ಟೋರಿ, ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಒಂದು ಏನು ಅದರಲ್ಲಿ ಬಾಧೆ ಹೆಂಗಿದೆ, ಒಂದು ಹಾಸ್ಪಿಟ್ಲ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಗೊತ್ತಾಗೋದು ಏನೋ ಏನಿದೆ ಅಂತ, ದುಡ್ಡಿನ ಬೆಲೆ ಅಲ್ಲೇ ಗೊತ್ತಾಗೋದು. ಇಲ್ಲ ಸರ್ ಇದು ಅವರಲ್ಲಿ ಗೊತ್ತಾಗತ್ತೆ. ಆತರ ಆ ಖುಷಿ ನಾವು ಮಾತಾಡ್ತಾ ಇದೀವಿ, ಪಿಚ್ಚೇದ ಸ್ಟೋರಿ ಅಂತ ಹೇಳಲ್ಲ, ನಾನು ಹೇಳಿದ್ದಂತ ತದ್ವಿಧವಾಗಿ ಇರತ್ತೆ ಅದಂತ. ನೀವು ನೋಡಿ ಫಿಲಮ್ ನೋಡಿ, ನಾನು ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ನನ್ನ ಫಿಲಮ್ ರಿಲೀಸ್ ಆದ್ಮೇಲೆ ನಾನು ಮಾತಾಡೋಣ ಅನ್ಕೊಂಡಿದ್ದೆ. ಆದ್ರೂ ಈ ಮೂರು ಜನ ಮುಂದೆ ಸ್ವಲ್ಪ ಮಾತಾಡ್ಬೇಕು ಮಾತಾಡ್ತಾ ಇದ್ದೀನಿ ದೊಡ್ಡ ದೊಡ್ಡವ್ರ ಮುಂದೆ. ಬಟ್ ಫಿಲಮ್ ನೋಡಿದ್ಮೇಲೆ ಯಾರೇ ಅಂತ ಆಗದೆ ನಾನು ಮಾತಾಡ್ತೀನಿ. ನಾನು ಫಿಲಮ್ ಎಲ್ಲ ನೀವು ನೋಡಿ ದಯವಿಟ್ಟು ಸಹಕಾರ ಎಲ್ಲ ಬೇಕು ಇಲ್ಲಿ ಬಂದಿರೋರೆಲ್ಲ, ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಬೇಕು. ತುಂಬ ಪ್ರಯತ್ನ ಪಟ್ಟಿದ್ದೀವಿ, ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ, ದಯವಿಟ್ಟು ನಿಮ್ಗೆ ಸಹಕಾರ ಕೊಡಿ. ಇದು ನಮ್ಮ ಇಂಡಿಯಾ ಲೆವೆಲ್ ತಗೊಂಡೋಗ್ಬೇಕು ಅಂತ ನಾನಿದ್ದೀನಿ. ನಿಮ್ಮ ಸಹಕಾರ ಇದ್ದರೆ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ಅನ್ಕೋತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.